Bhanukoti Prakasham Karadhritashara Chapam Kalamighava Bhasam Kanakaruchiravastram Ratnavat Kundaladhyam Kamala Vishada Netram Sanujam Rama Mide Kripa Sagaraya Shukavya Pradaya Pranamra Khilabhishta Sandaya Gaya Yatindre Rupasyangri Patho Ruhaya Prabodha Pradatre Namashankaraya. Vedanta Bharati Bhagavad Pada Shankara ella granthagalanna kannadakke anuvada madbeku anta ondu prayatnavannu maadta ide. Aneka stotragalanna anvayanusara naavu mudrana maadidu ella vidvansaru sahakara kottaru. Aadare ivattu kuda kelavu nadigalige sambandhapattanta stotragalanna naavu anuvada madodakkagilla. ಏನ ಕಾರಣ ಅದಕ್ಕೆ ಅಂತ ನಾನು ಸ್ಪಷ್ಟವಾಗಿಲ್ಲೋನು ಹೇಳಲಾರೆ ಯಾಕಂದ್ರೆ ನಾನು ನೇರವಾಗಿ ಕೇಳಲಿಲ್ಲ ನಮ್ಮ ಕಾರ್ಯಕರ್ತರು ಹೇಳಿದ್ದನ್ನು ಮಾತ್ರ ಅಷ್ಟೇ ನಾನು ಕೇಳಿದ್ದೇನೆ ನಾನು ಅದನ್ನು ಕೇಳೋದಕ್ಕೆ ಹೋಗಲಿಲ್ಲ ನನ್ನ ಕಿವಿಗೆ ಬಿದ್ದಿದ್ದೇನು ಅಂತಂದ್ರೆ ಆ ಉಳಿದ ಶ್ಲೋಕಗಳಂತೆ ಆ ನದಿ ಶ್ಲೋಕಗಳಿಲ್ಲ ಮತ್ತು ಛಂದಸ್ಸು ಪದಪ್ರಯೋಗಗಳು ಇತ್ಯಾದಿಗಳು ಸ್ವಲ್ಪ ಅನ್ವಯಾನುಸಾರ ಹೇಳುವಾಗ ಸ್ವಲ್ಪ ಕಷ್ಟವಾಗುತ್ತೆ ಅದನ್ನು ಅನ್ವಯ ಮಾಡಿ ಅನುವಾದ ಮಾಡೋದು ಅದಕ್ಕಾಗಿ ಇದನ್ನು ಸದ್ಯಕ್ಕೆ ನಾವು ಬಿಡೋದು ಒಳ್ಳೆಯದು ಮುಂದಕ್ಕೆ ಬೇಕಾದ್ರೆ ನೋಡೋಣ ಅಂತ ಹೇಳಿದ್ದಾರೆ ಅಂತ ಒಂದು ಮಾತು ಹೇಳಿದರು ಸರಿ ನಾನು ಮತ್ತೆ ಅದರ ಬಗ್ಗೆ ಸಾಕಷ್ಟು ಬೇರೆ ಕರ್ತವ್ಯಗಳು ಇದ್ದಿದ್ದರಿಂದ ಅದನ್ನು ಅಲ್ಲಿಗೆ ನಾನು ನಿಲ್ಲಿಸಿಬಿಟ್ಟೆ ಆದರೆ ಅದು ಏನು ಬೇಕಾದ್ರಾಗಲಿ ಇವತ್ತು ನನ್ನ ಚಿಂತನೆಯ ವಿಷಯ ಹೀಗಿದೆ ಒಂದು ಮನೋಹರವಾದಂಥ ಕಥೆ ನಮ್ಮ ಶಿವಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಒಂದು ಕಥೆ ರೇವಾ ನದಿ ಅಂತ ಇನ್ನೊಂದು ಹೆಸರು ನರ್ಮದಾ ನದಿಗೆ ಇನ್ನೊಂದು ಹೆಸರು ರೇವಾ ನದಿ ಅಂತ ಅದರ ಪಶ್ಚಿಮ ದಿಕ್ಕಿನ ಒಂದು ಆ ದಡದ ಒಂದು ಭಾಗದಲ್ಲಿ ಕರ್ಣಕೀಪಟ್ಟಣ ಅಂತ ಒಂದು ನಗರ ಒಂದು ಊರು ಆ ಊರಿನಲ್ಲಿ ಒಂದು ಒಳ್ಳೆ ಸುಸಂಸ್ಕೃತರಾದಂಥ ಜನ ವಾಸ ಮಾಡ್ತಿದ್ದರು ಅವ್ರ ಪೈಕಿ ಒಬ್ಬ ಗೃಹಸ್ಥ ಅವನಿಗಿಬ್ಬರು ಮಕ್ಕಳು ಒಬ್ಬಳು ಪತ್ನಿ ವಯಸ್ಸಾಗ್ತಾ ಬಂತು ಅವನಿಗೇನು ಕಾಶಿಗೆ ಹೋಗಬೇಕು ಇನ್ನು ಅಲ್ಲೇ ಸಾಯಬೇಕು ಅಂತ ಮನಸ್ಸಾಯಿತು ಅದಕ್ಕಾಗಿ ಪತ್ನಿಯನ್ನು ಮತ್ತು ಪುತ್ರನೆಲ್ಲ ಕರೆದು ಹೇಳಿದ ನಾನು ಕಾಶಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ತಾನು ಕಾಶಿಗೆ ಹೊರಟ ಹೊರಟೋದ ನಿಶ್ಚಯ ಮಾಡಿದಂತೆ ಮತ್ತೆ ವಾಪಸ್ ಬರಲಿಲ್ಲ ಅಲ್ಲೇ ದೇಹ ಬಿಟ್ಬಿಟ್ಟ ಕಾಶಿಯಲ್ಲೇ ಆಗ ಪತ್ನಿ ಏನು ಮಾಡಿದಳು ಅಂದರೆ ಸ್ವಲ್ಪ ಆಸ್ತಿಯೆಲ್ಲ ಬಿಟ್ಟು ಹೋಗಿದ್ನಲ್ಲ ಅದನ್ನೆಲ್ಲ ಪಾಲು ಮಾಡಿ ಮಕ್ಕಳಿಗೂ ಇಬ್ಬರಿಗೂ ಹಂಚಿಕೊಟ್ಟು ತಾನೂ ಸ್ವಲ್ಪ ಇಟ್ಕೊಂಡ್ಳು ಇಟ್ಟುಕೊಂಡು ತಾನು ಮಕ್ಕಳಿಗಿಂತ ಬೇರೆಯಾಗಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ಳು ತನ್ನ ಪಾಲಿಗೆ ಬಂದ ಸಂಪತ್ತನ್ನು ಒಳ್ಳೆ ಪುಣ್ಯ ಕೆಲಸಕ್ಕೆ ಉಪಯೋಗ ಮಾಡ್ತಾ ತಾನು ತನ್ನ ಪಾಡಿಗೆ ಬದುಕ್ತಾ ಇದ್ಲು ಆಕೆಗೂ ವಯಸ್ಸಾಗ್ತಾ ಬಂತು ಒಳ್ಳೆ ಕೆಲಸವನ್ನು ಮಾಡಿದ್ದಾಳೆ ಪಾಪ ಗಂಡ ಹೋದ ಮೇಲೂ ಕೂಡ ಉಳಿದ ಸಂಪತ್ತನ್ನು ಇಟ್ಟುಕೊಂಡು 10 ಜನಕ್ಕೆ ಉಪಕಾರವನ್ನು ಮಾಡಿದಂಥ ಮಾತೆ ಆಕೆ ಮಕ್ಕಳು ನೋಡಿದರು ನೋಡಿದರೆ ಸಾಯುವ ಕಾಲಕ್ಕೆ ಯಾಕೋ ಅಮ್ಮ ಅಷ್ಟೊಂದು ಸುಖವಾಗಿ ಸಾಯೋದು ಕಾಣ್ತಾ ಇಲ್ಲ ಕಷ್ಟಪಟ್ಟು ಸಾಯೋದು ಕಾಣ್ತಾ ಇದೆ ಅಂಥವರ ಮನಸ್ಸಿಗೆ ಬಂತು ಹಾಗೆ ಬಂದಾಗ ಆ ಇಬ್ಬರು ಮಕ್ಕಳು ತಾಯಿಯ ಬಳಿಗೆ ಬಂದು ಕೇಳಿದ್ರಂತೆ ಅಮ್ಮ ಅಪ್ಪ ಕಾಶಿಗೆ ಹೋಗಿ ಪ್ರಾಣ ಬಿಟ್ಟ ನೀನು ನಮಗೂ ಎಲ್ಲ ಚೆನ್ನಾಗಿ ಪಾಲು ಮಾಡಿಕೊಟ್ಟೆ ಮತ್ತು ಆನಂದವಾಗಿ ನೀನು ಇಟ್ಟುಕೊಂಡು ಇಲ್ಲಿ ಇಷ್ಟು ದಿವಸವೂ ಕೂಡ ಒಳ್ಳೆ ಪುಣ್ಯದ ಕೆಲಸ ಮಾಡ್ಕೊಂಡು ಬಂದು ಈಗ ಯಾಕೋ ನಿನಗೆ ಈ ಮರಣ ಕಾಲಕ್ಕೆ ಭಾಳ ಕಷ್ಟಪಡೋದು ಕಾಣ್ತಾ ಇದೆ ನಾವು ಮಕ್ಕಳಾಗಿ ಏನು ಮಾಡಬೇಕು ಅಂತ ಹೇಳು ನಾವು ಅದನ್ನು ಮಾಡ್ತೇವೆ ಇಬ್ಬರು ಸಿದ್ಧರಿದ್ದೇವೆ ಅಂತ ಇಬ್ಬರು ಮಕ್ಕಳು ಹೇಳಿದ್ರಂತೆ ಆಗ ಆಕೆ ಹೇಳಿದ್ಲಂತೆ ಅಪ್ಪ ಇನ್ನೇನು ನನಗೆ ಆಸೆ ಇಲ್ಲ ನನಗೂ ಕಾಶಿಗೆ ಹೋಗಬೇಕು ಅಲ್ಲೇ ಸಾಯಬೇಕು ಅಂತ ಒಂದು ಆಸೆ ಇತ್ತು ಆದರೆ ಯಾಕೋ ನೋಡಿದರೆ ಕಷ್ಟ ಅಂತ ಕಾಣುತ್ತೆ ಆದರೆ ಒಂದು ಕೆಲಸ ಮಾಡ್ತೀರಾ ನೀವು
ನನಗೆ ಅಷ್ಟರಿಂದೇ ತೃಪ್ತಿ, ನೀವಿನ್ನೇನು ಮಾಡಬೇಕಾದಿಲ್ಲ. ನಾನು ಸತ್ತ ಮೇಲೆ ನನ್ನ ಮೂಳೆಗಳನ್ನು ಒಂದು ಸ್ವಲ್ಪ ತೊಗೊಂಡಾಗ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಿದರೆ ಬೇಕಾದಷ್ಟಾಯಿತು, ನೀವು ಮಾಡಿದ ಉಪಕಾರ ಅಷ್ಟು ನೀವು ಮಾಡ್ತೀರಿ ಅಂತಂದರೆ ಇನ್ನು ಅದಕ್ಕಿಂತ ದೊಡ್ಡ ಉಪಕಾರ ಏನೂ ಇಲ್ಲ, ನಾನು ತೃಪ್ತಿಯನ್ನು ಹೊಂತೇನೆ ಅಂತ ಅಭಿಪ್ರಾಯಪಟ್ಟಳಂತೆ ಆಕೆ. ದೊಡ್ಡ ಮಗ, ಅವನ ಹೆಸರು ಸುವಾದ ಅಂತ ಅವನು ಇಟ್ಟಿದ್ದಾರೆ, ಅವನ ಹೆಸರು ಸುವಾದ ಅಂತ. ಆದರೆ ಅವ ಏನು ವಾದ ಏನು ಮಾಡಲಿಲ್ಲ ಪಾಪ, ಅವ ಅದನ್ನು ಒಪ್ಕೊಂಡಂತೆ, ಆಯಿತು ನಾನು ಮಾಡ್ತೀನಮ್ಮ ನೀನು ಚಿಂತೆ ಮಾಡಬೇಡ ಅಂಥೇಳಿ ಹೋಗಿ ಒಳಗಿಂದ ಪವಿತ್ರ ಜಲವನ್ನು ತಂದು ಆಕೆಗೆ ಕೊಟ್ಟನಂತೆ. ಆಕೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಸ್ವಲ್ಪ ಹೊತ್ತಿನಲ್ಲೇ ಪ್ರಾಣವನ್ನು ಬಿಟ್ಟುಬಿಟ್ಲು. ಪ್ರಾಣ ಬಿಟ್ಟ ಮೇಲೆ ಆಕೆ ಕೊಟ್ಟ ಮಾತಿನಂತೆ ಸದ್ಗತಿ ಕಾರ್ಯಗಳನ್ನೆಲ್ಲ ಮಾಡಿದ ಈ ಮಗ. ಮಾಡಿ ಆ ಅಸ್ಥಿಯನ್ನು ಈಗ ತಾಯಿ ಅಪೇಕ್ಷೆಯಂತೆ ಕಾಶಿಯಲ್ಲಿ ಹೋಗಿ ಗಂಗಾ ನದಿಯಲ್ಲಿ ಬಿಡಬೇಕಾಗಿದೆ, ವಿಸರ್ಜನೆ ಮಾಡಬೇಕಾಗಿದೆ. ಅದಕ್ಕಾಗಿ ಅದನ್ನು ಹೊತ್ತುಕೊಂಡು ಒಬ್ಬ ಸಹಾಯಕನನ್ನು ತಗೊಂಡು ನಡ್ಕೊಂಡು ಆ ಕಾಲ ತಾನೆ ನಡ್ಕೊಂಡು ಹೊರಟ. ಹೊರಟು ಬಂದು ಒಂದು ಅಷ್ಟೊತ್ತಿಗೆ ಕತ್ತಲಾಗಿ ಹೋಯಿತು. ಒಂದು ಊರಲ್ಲಿ ಅಲ್ಲಿ ಉಳಿಬೇಕಾಯಿತು. ಉಳಿದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಾಸವನ್ನು ಮಾಡಿದ. ಮಾಡಿದಾಗ ಅಲ್ಲಿ ಒಂದು ಘಟನೆ ಕಣ್ಣು ತೆರೆಯಿತು ಅವನಿಗೆ. ಶಿವಪುರಾಣ ಏನು ಹೇಳುತ್ತೆ ಅಂತಂದರೆ, ಮೊನ್ನೆಯಿಂದ ನಾವು ಶತರುದ್ರ ಸಂಹಿತಾ ಭಾಗದಲ್ಲಿ ನಂದಿಕೇಶ್ವರ ಹೇಳುವಂಥ ಒಂದು ಉಪದೇಶಗಳನ್ನು ಕೇಳಿದ್ದೇವಲ್ಲ, ಈ ಕೋಟಿರುದ್ರ ಸಂಹಿತಾ ಭಾಗದಲ್ಲಿ ನಂದಿಕೇಶ್ವರನ ಮಹಿಮೆ ಏನು ಅಂತ ಕೇಳಿದ್ದಕ್ಕೆ ಕೊಡುವಂಥ ಉತ್ತರ ಇದು ಈ ಕಥಾಭಾಗ. ಈಗ ಅಲ್ಲಿ ಏನು ನೋಡಿದಾಮ ಅಂದರೆ, ಆ ಯಜಮಾನ ಏನು ಮಾಡಿದ, ಅವನಿಗೆ ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು, ಅದಕ್ಕಾಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದ. ಸಂಜೆ ಹೊತ್ತು ಹಾಲು ಕರೆಯೋ ಹೊತ್ತಿಗೆ ಮನೆಯವರಿಗೆ ಹೇಳಿದ, ಹೋಗಿ ಹಾಲು ಕರೀರಿ ಅಂತ. ಅವನಿಗೂ ಒಬ್ಬ ಮಗ ಇದ್ದ, ಅವನಿಗೂ ಹೇಳಿದ ಅಮ್ಮನಿಗೆ ಸಹಾಯ ಮಾಡು ಅಂತ ಹೇಳಿದ. ಒಳ್ಳೆ ಮಗ ಅವ, ಅದರಲ್ಲಿ ಸಂದೇಹವಿಲ್ಲ. ಅಮ್ಮ ಕರೀಲಿಕ್ಕೆ ಹೋದರೆ ಈ ಕರುವನ್ನು ಕಟ್ಟಿಕೊಂಡು ಅದನ್ನು ಎತ್ತಿ, ಸ್ವಲ್ಪ ಕರು ಹಾಲು ಹೀರ್ತಾ ಇದ್ದಾಗೆ ಅದನ್ನು ಕಟ್ಟಬೇಕಲ್ಲ, ಆಮೇಲೆ ಮತ್ತೆ ವಾಪಸ್ ಬಿಡಬೇಕು. ಅದಕ್ಕೆ ಅಮ್ಮನಿಗೆ ಸಹಾಯವಾಗಲಿ ಅಂತ ಆ ಕರುವನ್ನು ಎಳೆದು ತಂದು ಗೂಟ ಕಟ್ಟೋದಕ್ಕೆ ಅಂತ ಹೊರಟ. ಹೊರಟರೆ ಅಕಸ್ಮಾತ್ ಆಗಿ ಕಾಲು, ಕರುವಿನ ಕಾಲು ಇವನ ಕಾಲ ಮೇಲೆ ಬಿತ್ತು. ಅಪಾರವಾದ ನೋವಾಯಿತು ಇವನಿಗೆ, ಸಿಟ್ಟು ಬಂದುಬಿಡುತ್ತೆ ಇವನಿಗೆ. ಯಾವ ಗೂಟಕ್ಕೆ ಕರುವನ್ನು ಕಟ್ಟಿ ಹಾಕಬೇಕಾಗಿತ್ತು ಆ ಗೂಟದಿಂದ ಕರುವಿನ ಸೊಂಟಕ್ಕೊಂದಿಗೆ ಚೆನ್ನಾಗಿ ಬಿಟ್ಬಿಟ್ಟ. ನನಗೆ ನೋವು ಉಂಟು ಮಾಡುತ್ತಲ್ಲ ಈ ಕರು ಅಂತ. ಆ ಕರು ಪಾಪ ಚಿಕ್ಕ ಕರು, ಅಯ್ಯೋ ಅಂತ ಅಳ್ತಾ ಆ ನೋವನ್ನು ಅನುಭವಿಸ್ತಾ ಇದ್ದದನ್ನು ತಾಯಿ ಹಸು ನೋಡ್ತು. ಆದರೂ ಏನು ಅದಕ್ಕೆ ಪ್ರತಿಕ್ರಿಯೆ ತೋರಿಸಲಿಲ್ಲ. ಅಮ್ಮ ಹಾಲೆಲ್ಲ ಕರೆದ ಮೇಲೆ ವಾಪಸ್ ಕರುವನ್ನು ಬಿಡಬೇಕಾಗಿತ್ತು. ಉಳಿದಂಥ ಹಾಲನ್ನು ಕರುವಿಗೋಸ್ಕರ ನಾವೇನು ಬಿಡುತ್ತೇವೆ ಅದನ್ನು ಕುಡಿಯೋದಕ್ಕೆ. ಆದರೂ ಇವ ಸಿಟ್ಟಿಂದ ಏನು ಮಾಡಿದ್ದಾನೆ, ಆ ಕರುವನ್ನು ಬಿಡಲೇ ಇಲ್ಲ, ಹಾಲು ಕುಡಿಯೋದಕ್ಕೆ ಬಿಡಲೇ ಇಲ್ಲ. ಒಂದು ಬರಿಯಿಂದ ಇವನ ಏಟು, ಆ ಗೂಟದಿಂದಲೇ ಹೊಡೆದ ಏಟಿನ ನೋವು, ಇನ್ನೊಂದು ಕಡೆಯಿಂದ ಹಾಲು ಕುಡಿಯೋದಕ್ಕೆ ಬಿಡ್ತಾ ಇಲ್ಲ. ಆ ಕರುವಿನ ಅವಸ್ಥೆ ಏನಾಗಬೇಕು ಅಂತ ಯೋಚನೆ ಮಾಡಿ. ಆಕ್ರಂದನ ಪಾಪ ಆ ಕರು ಎಂದು ತಾಯಿಗೆ ಹಸು ನೋಡಿ ನೋಡಿ ಅದಕ್ಕೂ ಕೂಡ ಬಹಳ ಮರುಕ ಉಂಟಾಯಿತು. ಅಯ್ಯೋ ಇದು ಎಂಥ ಕತೆ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರುವಷ್ಟರಲ್ಲೇ ಆ ಹಸುವಿನ ಕರು ಮಾತಾಡೋದಕ್ಕೆ ಶುರು ಮಾಡ್ತಂತೆ. ಶಿವಪುರಾಣದಲ್ಲಿ ಹೇಳೋ ಕಥೆ ಇದು. ಅಮ್ಮ ನೀನು ಯಾಕಾದರೂ ದುಃಖ ಪಡ್ತೀಯ, ನನಗೆ ದುಃಖ ಆಯಿತು ಅಂತ ನೀನು ದುಃಖ ಪಡ್ತೀಯ ಅದರಲ್ಲಿ ಸಂದೇಹ ಇಲ್ಲ. ಈಗ ನಾನು ಯಾಕೆ ಅಂತ ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ ಅಂತ ನೀನು ತಿಳ್ಕೊಳ್ಬೇಡ. ಆದರೆ ಈ ದುಃಖ ಅಲ್ಲ ಬರೋದು ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನನಗಾಗಲಿ ನಿನಗಾಗಲಿ ಯಾರಿಗೇ ಆಗಲಿ. ಆದರೆ ನೀನು ಅರ್ಥ ಮಾಡಿಕೊಂಡಿದ್ದನ್ನು ನೀನು ದುಃಖವನ್ನು ಬಿಟ್ಟುಬಿಡು. ಇದು ಸಾರ, ಭಾಳ ವಿಸ್ತಾರವಾಗಿ ಹೇಳುತ್ತೆ ಶಿವಪುರಾಣ. ಇದು ಸಾರ ನಾನೀಗ ಹೇಳಿದ್ದು. ಆ ಹಸು ಏನು ಹೇಳ್ತು ಗೊತ್ತೇ, ಆ ಹಸು ಹೇಳ್ತು ಕರುವಿಗೆ, ನನಗೆ ನಾನು ದುಃಖವನ್ನು ಬಿಡೋದು ಯಾವಾಗ ಅಂತಂದರೆ, ಇದೆಲ್ಲ ನೀನು ಹೇಳಿದ ಇದೆಲ್ಲ ನಾನು ತಿಳ್ಕೊಂಡಿದ್ದೇನೆ. ದುಃಖ ಯಾಕೆ ಬರುತ್ತೆ, ಸುಖ ಯಾಕೆ ಬರುತ್ತೆ, ಇದೆಲ್ಲ ಕರ್ಮಕರ್ಮಗಳಾಗಿ ಬರುತ್ತೆ, ಇದೆಲ್ಲ ನನಗೂ ಗೊತ್ತು ಇಲ್ಲ ಅಂತಿಲ್ಲ. ಆದರೆ ಇವತ್ತು ನನ್ನ ಏನು ದುಃಖ ಇದೆಯೋ, ನೀನು ಕಾಲಿಂದ ಒದ್ದಿದ್ದಕ್ಕೆ ಅವನಿಗೆ ನೋವಾದ್ದಕ್ಕೆ ಅವನು ಹೊಡೆದ ಅದು ಬೇರೆ ವಿಚಾರ, ಆದರೆ ನಿನಗೆ ಹಾಲು ಕುಡಿಯೋದಕ್ಕೂ ಬಿಡಲಿಲ್ಲ ಅವ. ಇದು ಯಾವ ಕರ್ಮದ ಗಂಟಿದು? ಇರಲಿ, ಒಂದು ವೇಳೆ ಕರ್ಮದ ಗಂಟಿ ಆದರೂ ಕೂಡ ಈಗ ನಾನು ಬಿಡೋದಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೇನೆ. ಏನು ಯೋಚನೆ ಮಾಡ್ತಾ ಇದ್ದೇನೆ ಅಂದರೆ, ನನ್ನ ದುಃಖ ಯಾವಾಗ ದೂರವಾಗುತ್ತೆ ಅಂತಂದರೆ, ನಿನ್ನ ಈ ಎಲ್ಲ
ಉಪದೇಶದಿಂದ ದೂರವಾಗುವುದಕ್ಕೆ ಸಾಧ್ಯವಿಲ್ಲ. ಅದರ ಬದಲಿಗೆ ಮಮ ದುಃಖಂ ತದಾಗಚ್ಚೇತ್ ಯಥಾ ದುಃಖಂ ತಥಾವಿಧಂ. ಇದು ಆ ಹಸುವಿನ ಮಾತು ಕರುವಿಗೆ. ನನ್ನ ದುಃಖ ಯಾವಾಗ ಹೋಗುತ್ತೆ ಅಂತಂದರೆ ನನಗೆ ಹೇಗೆ ದುಃಖ ಬಂತು ಅವನಿಗೂ ಹಾಗೆ ದುಃಖ ಬರಲೇಬೇಕು. ಆಗ ನನಗೆ ನನ್ನ ದುಃಖ ಹೋಗೋದಕ್ಕೆ ಸಾಧ್ಯ. ಭವೇದ್ಧಿ ಬ್ರಾಹ್ಮಣಸ್ಯಾಪಿ ಸತ್ಯಮೇತದ್ಬ್ರವೀಮ್ಯಹಂ. ನಿನ್ಗೇನು ಹೇಳಿದರೂ ಕೂಡ ನನಗೆ ಸಮಾಧಾನ ಆಗುವುದಿಲ್ಲ, ನಾನು ಸತ್ಯವಾಗಿ ಹೇಳ್ತೇನೆ. ನನಗೆ ಬಂದ ರೀತಿಯ ದುಃಖವೇ ಅವನಿಗೆ ಬಂದಾಗ ಅದನ್ನು ನೋಡಿದಾಗಲೇ ನನ್ನ ದುಃಖ ದೂರವಾಗುವುದು ಇಷ್ಟೇ ಅಂತ ಹೇಳಿಬಿಟ್ಲಂತೆ ಆ ಕರುವಿನ ತಾಯಿ ಹಸು. ಅಷ್ಟು ಮಾತ್ರವಲ್ಲ, ಒಂದು ಮಾತು ಹೇಳಿತು ಆ ಕರುವಿಗೆ ತಾಯಿ, ನೀನು ನಾಳೆ ಬೆಳಗ್ಗೆ ನೋಡು ನಾ ಏನು ಮಾಡ್ತೇನೆ ಅವನಿಗೆ ಅಂತ, ನೀನು ಕಣ್ಣಾರೆ ನೋಡು ಅವ ಹೇಗೆ ದುಃಖ ಪಡ್ತಾನೆ ನೋಡು, ಅವನ ಸಂಬಂಧಿಕರು ಅವನ ತಾಯಿ ಹೇಗೆ ದುಃಖ ಪಡ್ತಾರೆ ಅನ್ನೋದನ್ನು ನೋಡು, ತೋರಿಸ್ತೇನೆ ನಿನಗೆ ಅಂತ ಹೇಳಿಬಿಡ್ತಂತೆ ಹಸು. ಸರಿ, ಮರುದಿವಸ ಈ ಬ್ರಾಹ್ಮಣ ಮನೆ ಯಜಮಾನ ಯೋಚನೆ, ಇದು ಈ ತಾಯಿಯ ಅಸ್ಥಿಯನ್ನು ಎಲುಬನ್ನು ಹಿಡ್ಕೊಂಡು ಬಂದು ಬ್ರಾಹ್ಮಣ ಇದನ್ನೆಲ್ಲ ನೋಡ್ತಾನೆ ಇದ್ದಾನೆ ಪುಣ್ಯಾತ್ಮ, ವಸತಿಗೋಸ್ಕರಲ್ಲಿಂದ ಇತ್ತಿದ್ದು. ಅವನಿಗೆ ಕುತೂಹಲ ಉಂಟಾಯಿತು, ನಾಳೆ ಏನೆಲ್ಲ ಆಗುತ್ತೆ ಅಂತ ನೋಡಲೇಬೇಕು ಅಂತ. ಬೆಳಗ್ಗೆ ಬೇರೆಲ್ಲರೂ ಎದ್ದರು, ಎದ್ದವ್ರು ಕೇಳು ನೀನು ಕಾಶಿಗೆ ಹೊರಟು ಯಾಕೆ ಇನ್ನೂ ಹೇಳಲಿಲ್ಲ, ಬೇಗ ಬೇಗ ನಿನ್ನ ನಿತ್ಯ ಕರ್ಮಗಳೆಲ್ಲ ಮುಗಿಸಿ ಹೊರಳಿಲ್ಲ, ಹೊರಡಪ್ಪ ಅಂತ ಅಂದ್ರಂತೆ. ಅವ ಏನೋ ಒಂದು ನೆಪ ಹೇಳಿದ್ದಂತೆ, ಇಲ್ಲ ನಮ್ಮ ಸೇವಕನೇ ಸ್ವಲ್ಪ ಯಾಕೋ ಮೈ ಸರಿಯಿಲ್ಲಂತೆ, ಅದಕ್ಕೋಸ್ಕರ ಸ್ವಲ್ಪ ಒಂದು 9 ಗಂಟೆ ಆಗಲಿ ಆಮೇಲೆ ನಾನು ಹೊರಡ್ತೇನೆ ಅಂತ ಏನೋ ಒಂದು ಸಮಯ ಕೊಟ್ಟನಂತೆ. ಬೆಳಗ್ಗೆ ಮತ್ತೆ ಕರೆಯೋದಕ್ಕೆ ಹೋಗಿದ್ದಾನೆ ಇವ ಈ ಬ್ರಾಹ್ಮಣ, ಇವ ಬೇರೆಯವ್ರಿಗೆ ಹೋಗಬೇಕಾದ್ರಿಂದ ಹೋಗಿದ್ದಾನೆ ಆ ಮನೆ ಯಜಮಾನ. ಮತ್ತು ಯಥಾ ಪ್ರಕಾರ ಈ ಮಗ ಕರುವನ್ನು ಬಿಡೋದಕ್ಕೆ ಹೋದ. ಹಾಗೆ ಹೋದಾಗ ಆ ತಾಯಿ ಹಸು ಏನು ಮಾಡ್ತು ಅಂತಂದರೆ ತನ್ನ ಕೊಂಬಿಂದ ಚೆನ್ನಾಗಿ ತಿವಿದೇ ಬಿಡ್ತಂತೆ ಅವನಿಗೆ. ಮರ್ಮಸ್ಥಾನಕ್ಕೆ ತಿವಿದ ಪರಿಣಾಮವಾಗಿ ಮರು ಕ್ಷಣದಲ್ಲೇ ಮೂರ್ಛೆ ಹೋಗಿಬಿಟ್ಟ, ದೊಪ್ಪ ಕೆಳಕ್ಕೆ ಬಿದ್ದೇ ಬಿಟ್ಟ. ಸುತ್ತಮುತ್ತಲವರೆಲ್ಲ ನೋಡಿದರು, ಆ ತಾಯಿ ಅವನ ಹುಡುಗನ ತಾಯಿಯೂ ನೋಡಿದ್ಲು, ಎಲ್ಲರೂ ನೋಡಿ ಏನು ನೋಡಿದ್ರು ಏನು ಮಾಡೋದಕ್ಕಾಗ್ತಿಲ್ಲ, ಎಲ್ಲ ನೀರು ತನ್ನೀರು 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 ತನ್ನಿ ಎಲ್ಲ ಬಬ್ಬೆ ಹೊಡೆದ್ರಂತೆ. ಶಿವಪುರಾಣ ಹೇಳುತ್ತೆ ಏನು ಆಡಿದರು ಆಗಲಿಲ್ಲ, ಊರಿನವರೆಲ್ಲ ಸೇರಿದರು ಹೀಗಾಯ್ತಂತೆ ಅಂತ ಸುದ್ದಿ ಕೇಳಿ ಓಡ್ಕೊಂಡೆಲ್ಲ ಒಂದು ಒಂದು ಊರಂದರೆ ಆಗಿನ ಕಾಲದಲ್ಲ ಹತ್ರ ಹತ್ರ ಅಲ್ಲ ಬಂದರು. ಬಂದು ನೋಡಿದರೆ ಅಷ್ಟೊತ್ತಿಗಾಗಲೇ ಇವನ ಪ್ರಾಣ ಹೊರಟೇ ಹೋಗಿಬಿಟ್ಟಿದೆ. ಸರಿ, ಇನ್ನೇನು ಮಾಡೋದು ಅಂತ ಅವರದ್ದು ಅನ್ನೊಂದು ಯಾವುದೊಂದು ವಿಚಾರ ಆ ಕಡೆ ಮುಂದಕ್ಕೆ ಹೋಗುತ್ತೆ. ಶಿವಪುರಾಣ ಹೇಳುತ್ತೆ ಈ ಕರು ತಾಯಿಗೆ ಹೇಳ್ತದ್ದಮ್ಮ, ನಾನು ನಿನ್ನೆ ಬೇಡಿಕೊಂಡೆ ನಿನ್ನ ಹತ್ರ, ನೀವೇನು ಮಾಡ್ತೇನೆ ಅಂತ ಹೇಳಲಿಲ್ಲ, ಈಗ ನೀನು ಬ್ರಾಹ್ಮಣನನ್ನು ಕೊಂದುಬಿಟ್ಟೆ, ಬ್ರಹ್ಮಹತ್ಯಾ ದೋಷ ಬಂದುಬಿಡ್ತಲ್ಲ ನಿನಗೆ, ಇದೇನು ಸಾಮಾನ್ಯವೇ ಅಂತ ಶಿವಪುರಾಣ ಬ್ರಹ್ಮಹತ್ಯಾ ದೋಷದ ಮಹಿಮೆಯನ್ನು ಅದರೊಂದು ಮಹತ್ವವನ್ನು ಬಹಳ ವಿಸ್ತಾರವಾಗಿ ಹೇಳುತ್ತೆ. ನಾನು ಅಲ್ಲಿಗೆ ಅದನ್ನು ಬಿಡ್ಬಿಡ್ತೇನೆ. ಆದರೆ ಆ ಕರು ಇದನ್ನೆಲ್ಲ ಹೇಳಿದಾಗ ತಾಯಿ ಏನು ಹೇಳಿದ್ರು ಗೊತ್ತೇ, ತಾಯಿ ಹಸು ಹೇಳುತ್ತೋ ಪಾಪ, ನಾನು ನಿನ್ನೆ ಹೇಳಿದ್ದೇನೆ ಇದನ್ನೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ, ತಿಳ್ಕೊಂಡ್ರು ಈಗ ಮಾಡಿಯೇ ಮಾಡ್ತೇನೆ ಅಂತ ಹೇಳಿದ್ದೇನೆ. ಈಗಲೂ ಅಷ್ಟೇ, ನಿಜ ನನಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ, ಈಗ ಬಂತೀಗ, ಆದರೆ ಇದನ್ನು ಎಲ್ಲಿ ಹೋಗಿ ಪರಿಹಾರ ಮಾಡಿಕೊಳ್ಬೇಕು, ಹೇಗೆ ಪರಿಹಾರ ಮಾಡಿಕೊಳ್ಬೇಕು, ಇದನ್ನು ನಾನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ, ಅದನ್ನು ನಾನು ಪರಿಹಾರ ಮಾಡಿಯೇ ಮಾಡ್ತೇನೆ, ನೀನು ಚಿಂತೆ ಬಿಡು ಅಂತ ಹೇಳ್ತಂತೆ ಆ ಹಸು. ಈ ಬ್ರಹ್ಮಹತ್ಯಾ ಒಂದು ದೋಷದಿಂದ ಏನಾಗಿದೆ, ಆ ಹಸು ಬಿಳಿ ಹಸು, ಅದು ಶುದ್ಧ ಬಿಳಿಯಾದಂಥ ಹಸು, ಇದ್ದಕ್ಕಿದ್ದಾಗ ಕಪ್ಪಾಗಿಬಿಡುತ್ತಂತೆ, ಪರಿಪೂರ್ಣವಾಗಿ ಕಪ್ಪಾಗಿಬಿಡುತ್ತೆ ಬ್ರಹ್ಮಹತ್ಯಾ ದೋಷದಿಂದ. ಮಗನನ್ನು ಕೊಂದ ಹಸುವನ್ನು ತಾಯಿ ಆದವಳು ಸುಮ್ಮನೆ ಬಿಡ್ತಾಳೆ, ಕಾಲಿಗೆ ಮೆಟ್ಟಿದ್ದಕ್ಕೆ ಈ ಮಂಗ ಚೆನ್ನಾಗಿ ಹೊಡೆದಿದ್ದಾನೆ ದೊಣ್ಣೆಯಿಂದ, ಈಗ ಅವನು ಕೊಂದಿದ್ದಕ್ಕೆ ಅವನ ತಾಯಿ ಸುಮ್ಮನೆ ಬಿಡೋದಕ್ಕೆ ಸಾಧ್ಯವೇ ಇಲ್ವೇ. ತಾಯಿ ಅದೇ ಗೂಟದಿಂದ ಚೆನ್ನಾಗಿ ತಾಯಿ ಹಸುವಿಗೆ ಹೊಡೆದೇ ಬಿಟ್ಲಂತೆ. ಹೊಡೆದಲು ಮಾತ್ರವಲ್ಲ, ಗೂಟದಿಂದ ಆ ಹಸುವನ್ನು ಕಟ್ಟಿದ ಏನು ಗೂಟದಿಂದ ಅದರ ಹಗ್ಗವನ್ನು ಬಿಚ್ಚಿಬಿಟ್ಲಂತೆ. ಬಿಚ್ಚಿಬಿಟ್ಟ ತಕ್ಷಣ ಆ ಹಸು ಇನ್ನಾಕಡೆ ಈ ಕಡೆ ನೋಡದೆ ಅಲ್ಲಿಂದ ಹೊರಟೇ ಬಿಡ್ತಂತೆ ಆ ಜಾಗದಿಂದ. ಆಗ ಈ ಬ್ರಾಹ್ಮಣ ತಾಯಿಯ ಎಲುಬನ್ನು ಹೊತ್ತುಕೊಂಡು ತಲೆಯಲ್ಲಿ ಬಂದಿದ್ದಾನಲ್ಲ, ಅಲ್ಲಿ ವಾಸ ರಾತ್ರಿ ಆಯಿತು ಅಂತ ಉಳ್ಕೊಂಡಿದ್ದಾನಲ್ಲ, ಓಹೋ ಇದೇನೋ ಬಹಳ ಕುತೂಹಲ ಇದೆ, ಇದೇನೋ ಮುಂದಕ್ಕೂ ಏನು ಬಹಳ ನಡೆಯೋದು ಇದೆ ಅಂತ ಕಾಣುತ್ತೆ, ನೋಡಬೇಕಿದನ್ನು ಅಂತ ಮೆಲ್ಲ ಈ ಹಸುವನ್ನು ಅನುಸರಿಸಿಕೊಂಡು ಬಂದನಂತೆ. ಆ ಹಸು ಏನು ಮಾಡಿತು, ಅಲ್ಲೇ ಸ್ವಲ್ಪ ಮುಂದಕ್ಕೆ ನಂದಿಕೇಶ್ವರ ತೀರ್ಥ ಅಂತ ಒಂದು ತೀರ್ಥ ನರ್ಮದಾ ನದಿಯಲ್ಲಿ, ಆ ಜಾಗಕ್ಕೆ ಬಂದು 3 ಬಾರಿ ಮುಳುಕಾಗ್ಬಿಡುತ್ತಂತೆ. 3 ಬಾರಿ ಮುಳುಗಿಬಿಡ್ತು ಹಸು.
ಮತ್ತೆ ಯಥಾ ಪ್ರಕಾರ ಬಿಳಿಯಾಗೋಯ್ತು ಹಸು. ಆ ಕಡೆ ಈ ಕಡೆ ನೋಡಲಿಲ್ಲ, ಹಸು ತನ್ನ ಪಾಡಿಗೆ ತನ್ನ ದಿಕ್ಕಿಗೆ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗೇ ಬಿಡ್ತಂತೆ. ಇದನ್ನು ಈ ತಾಯಿಯ ಅಸ್ಥಿಯನ್ನು ಕಾಶಿಯಲ್ಲಿ ಬಿಡಬೇಕು ಅಂತ ಅಪೇಕ್ಷೆಯನ್ನು ಇಟ್ಟಲಲ್ಲ ಅನ್ನೋದಕ್ಕೆ ಹೊತ್ಕೊಂಡು ಬಂದಿದ್ದಾನಲ್ಲ ಬ್ರಾಹ್ಮಣ ಮತ್ತು ಆ ಸೇವಕ ನೋಡಿದರು, ಓಹೋ ಎಂಥ ಮಹಿಮೆಯಪ್ಪ ಇದು, ನಾವು ಇಲ್ಲಿ ಸ್ನಾನ ಮಾಡಬೇಕು ಅಂತ. ಮತ್ತೆ ಆ ತೀರ್ಥದಲ್ಲಿ ಇವರಿಬ್ಬರು ಸ್ನಾನ ಮಾಡಿ ಮತ್ತೆ ತಾಯಿಯ ಅಸ್ಥಿಯನ್ನು ತಲೆಯಲ್ಲಿ ಹೊತ್ಕೊಂಡು ಹೊರಟ. ಹೊರಡುವಾಗ ಒಬ್ಬಳು ಸ್ತ್ರೀ ಮತ್ತೆ ಮುಂದಕ್ಕೆ ಬಂದಳು. ನೀವು ಯಾರು, ಎಲ್ಲಿಗೆ ಹೊರಟಿದ್ದೀರಿ, ಏನು ಸಮಾಚಾರ ಅಂತೆಲ್ಲ ವಿವರಿಸಿ ಆ ವಿವರಣೆ ಕೇಳಿದರು. ಹಾಗೆ ಅವ ಹೇಳಿದ, ಇಲ್ಲ ನಮ್ಮ ತಾಯಿ ಅಮ್ಮ ಹೀಗೆ ಒಂದು ಅಪೇಕ್ಷೆ ವ್ಯಕ್ತಪಡಿಸಿದ್ಲು, ಅದಕ್ಕಾಗಿ ನಾವು ಕಾಶಿಗೆ ಹೊರಟಿದ್ದೇವೆ, ನಿನ್ನೆ ರಾತ್ರಿ ಆಯಿತು ಇಲ್ಲಿ ಉಳ್ಕೊಂಡಿದ್ದೇವೆ, ಈಗ ನರ್ಮದಾ ತೀರದಲ್ಲಿ ಒಂದು ಒಳ್ಳೆಯ ಸ್ನಾನ ಮಾಡಿ ಹೊರಡೋಣ ಅಂತ ಸ್ನಾನ ಮಾಡಿ ಹೊರಟಿದ್ದೇವೆ ಅಂತ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಆಗ ಆ ಸ್ತ್ರೀ ಅವಳು ಹೇಳಿದ್ದಂತೆ, ಇದು ನಿಮ್ಮದು ಮೂರ್ಖತನ, ನಿಮಗೆ ಆಗಬೇಕಾದ್ದೇನು, ನಿಮ್ಮ ತಾಯಿಯ ಅಪೇಕ್ಷೆ ಏನು, ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಆಕೆ ಅಪೇಕ್ಷೆ ಪಟ್ಟಿದ್ದು, ತನಗೆ ಬಿಡುಗಡೆ ಆಗಬೇಕು, ಸದ್ಗತಿ ಆಗಬೇಕು ಅನ್ನೋದಕ್ಕೆ ತಾನೇ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಇದೇ ತೀರ್ಥ ಅತ್ಯಂತ ಪ್ರಸಿದ್ಧವಾದ್ದು, ಇಲ್ಲೇ ವಿಸರ್ಜನೆ ಮಾಡಿಲ್ಲ, ಯಾವ ತೊಂದರೆಯೂ ಇಲ್ಲವೇ, ನಿಮ್ಮ ತಾಯಿಗೆ ಖಂಡಿತ ಸದ್ಗತಿ ಆಗುತ್ತೆ, ಅಷ್ಟು ಪವಿತ್ರವಾದಂಥ ತೀರ್ಥ ಇದು. ಪ್ರತಿ ವೈಶಾಖ ಶುದ್ಧ ಸಪ್ತಮಿಗೆ ಅಂತಂದರೆ ರಥಸಪ್ತಮಿ ಅಲ್ಲ, ವೈಶಾಖ ಶುದ್ಧ ಸಪ್ತಮಿ ಶಂಕರ ಜಯಂತಿಯ ಮರುದಿವಸ ಅಲ್ಲ, ಅದು ಮರುದಿವಸದ್ದು. ಆ ದಿನ ಗಂಗೆ ಇಲ್ಲಿ ತನ್ನ ಸ್ವತಃ ಸ್ಥಾನವನ್ನು ವಹಿಸ್ತಾಳೆ, ಸಾನ್ನಿಧ್ಯವನ್ನು ವಹಿಸ್ತಾಳೆ ಅಂತ ಪ್ರತೀತಿ, ಮತ್ತು ಹಿಂದಿನವರೆಲ್ಲ ಹಾಗೆಲ್ಲ ನಡ್ಕೊಂಡಿದ್ದಾರೆ. ಅದಕ್ಕೆ ಆದ್ದರಿಂದ ನೀವಿಲ್ಲೇ ಆ ಅಸ್ಥಿಯನ್ನು ವಿಸರ್ಜನೆ ಮಾಡಬಹುದು, ಏನು ತೊಂದರೆ ಇಲ್ಲ, ಶ್ರೇಯಸ್ಸಾಗುತ್ತೆ ಅಂತ ಹೇಳಿದ್ದಕ್ಕೆ ಆ ನಂಬಿಕೆಯನ್ನು ಇಟ್ಟು ಆ ಬ್ರಾಹ್ಮಣ ಮತ್ತು ಬಂದ ಸೇವಕ ಇಬ್ಬರು ಕೂಡ ಅಲ್ಲಿ ತಮ್ಮ ತಾಯಿಯ ಅಸ್ಥಿಯನ್ನು ವಿಸರ್ಜನೆ ಮಾಡಿದರಂತೆ. ಮರುಕ್ಷಣದಲ್ಲೇ ಒಂದು ದಿವ್ಯವಾದ ಶರೀರವಲ್ಲಿಂದ ಬಂತಂತೆ. ಮತ್ತು ಕಥೆ ಮುಂದಕ್ಕೆ ಹೋಗುತ್ತೆ, ತಾಯಿ ಸದ್ಗತಿಯನ್ನು ಹೊಂದಿದ್ಲು ಅಂತ ಹೇಳ್ತಾರೆ. ಇದು ಒಂದು ಮನೋಹರವಾದ ಅರ್ಥಗರ್ಭಿತವಾದಂಥ ಒಂದು ಕಥೆ ಶಿವಪುರಾಣದಲ್ಲಿ ಬರೋದು. ನಾನು ಮೊದಲೇ ಹೇಳಿದ್ದೇನೆ, ವೇದಾಂತ ಭಾರತಿ ಶಂಕರ ಸ್ತೋತ್ರ ನದಿ ಸ್ತೋತ್ರದ ದೃಶ್ಯದಲ್ಲಿ ಗೊಂದಲ ಇದೆ, ಹಂಗಿದೆ ಹಿಂಗಿದೆ ಅಂತ. ಸ್ವಲ್ಪ ನಮ್ಮ ವಿದ್ವಾಂಸರು ಅದನ್ನು ಇನ್ನೂ ಸ್ವಲ್ಪ ಕಾಲ ತೊಗೊಳ್ಬೇಕು, ನಾವು ಸ್ವಲ್ಪ ಅಧ್ಯಯನ ಮಾಡಬೇಕು, ಅದಾದ ಮೇಲೆ ಮಾಡೋಣ ಅಂತ ಕೂತಿದ್ದಾರೆ ಅಂತ ನಾನು ಹೇಳಿದೆ. ನರ್ಮದಾಷ್ಟಕ ಅಂತ ನೀವು ಕೇಳಿದ್ದೀರಿ, ನಮ್ಮ ಗರ್ತಿಗರೇ ರಾಘವೇಂದ್ರವರು ಬಹಳ ಚೆನ್ನಾಗಿ ಅದನ್ನು ಹಾಡಿದ್ದಾರೆ. ನಮ್ಮ ಮಠದಲ್ಲಿ ಕೂಡ ನೀವು ಪೂಜೆ ಮಾಡುವಾಗ ಅನೇಕರು ಹೇಳ್ತೀರಾ, ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಏನು ಹೇಳ್ತಾರೆ, ಭಗವತ್ಪಾದ ಶಂಕರು ನರ್ಮದಾ ನದಿ ಆ ಸ್ತುತಿಯಲ್ಲಿ ಅಂತ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ, ಶಿವಪುರಾಣದ ಈ ಕಥೆಗೂ ಭಗವತ್ಪಾದರ ನರ್ಮದಾ ಸ್ತುತಿಗೂ ಹೇಗೆ ಸಂಬಂಧವಿದೆ ಅನ್ನೋದು ಗೊತ್ತಾಗುತ್ತೆ. ಭಗವತ್ಪಾದರಂದರು ನರ್ಮದೆಯ ಕುರಿತಾಗಿ ಹೇಳುವಾಗ, ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ ಅಂದರು. ಹೇ ತಾಯಿ ನರ್ಮದೆ, ನಿನ್ನ ಪಾದ ಪದ್ಮಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಯಾತಕ್ಕೆ? ಅಲಕ್ಷ ಲಕ್ಷ ಲಕ್ಷ ಪಾಪ ಲಕ್ಷ ಸಾರ ಸಾಯುಧಂ, ಇದು ಭಗವತ್ಪಾದರ ಪದಪ್ರಯೋಗ. ತತಸ್ತು ಜೀವ ಜಂತು ತಂತು ಭುಕ್ತಿ ಮುಕ್ತಿದಾಯಕಂ. ನಾನು ಒಂದೊಂದು ಪದವನ್ನು ಬಿಡಿಸೋದಿಲ್ಲ, ಯಾಕೆಂದರೆ ಚಿಂತನೆ ಸಮಯ ಬರೀ 10 ನಿಮಿಷ ನಾನು ಆಯ್ಕೆ ಮಾಡಿಕೊಂಡಿದ್ದು, ಆದ್ದರಿಂದ ಒಂದೊಂದು ಪದಗಳನ್ನು ನೀವು ಆಮೇಲೆ ತಿಳ್ಕೊಳ್ಳಿ. ಆದರೆ ಭಗವತ್ಪಾದ ಶಂಕರ್ ಏನು ಹೇಳ್ತಾರೆ ನೋಡಿ, ಎರಡನೇ ಪಂಕ್ತಿಯಲ್ಲಿ, ಜೀವ ಜಂತು ತಂತು ಭುಕ್ತಿ ಮುಕ್ತಿದಾಯಕಂ. ಮನುಷ್ಯರಿಗೆ ಮಾತ್ರ ಅಲ್ಲ, ಒಂದು ಜೀವಿ ಒಂದು ಪ್ರಾಣಿಗೂ ಕೂಡ ಭೋಗವನ್ನೂ ಮುಕ್ತಿಯನ್ನು ಎರಡನ್ನೂ ಕೊಡುವಂತಹ, ಅಷ್ಟೇ ಅಲ್ಲ, ವಿರಿಂಚಿ ವಿಷ್ಣು ಶಂಕರ ಸ್ವಕೀಯ ಧಾಮ ವರ್ಮದೇ. ವರ್ಮದೇ ಅಂದರೆ ರಕ್ಷಣೆಯನ್ನು ಮಾಡುವಳು ಅಂತ ಅರ್ಥ. ಹೇ ತಾಯಿ ನರ್ಮದೇ, ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂಥ ನೀನು, ನಿನ್ನ ಧಾಮ ನಿನ್ನ ವಾಸ ಎಲ್ಲಿ ಅಂದರೆ, ವಿರಿಂಚಿ ವಿಷ್ಣು ಶಂಕರ ಸ್ವಕೀಯ ಧಾಮ ವರ್ಮದೇ, ಆ ತ್ರಿಮೂರ್ತಿಗಳಲ್ಲಿ ವಾಸ ಮಾಡುವಂಥ ನೀನು ತಾಯಿ. ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ, ಇದು ಭಗವತ್ಪಾದರ ಸ್ತುತಿ. ಅಷ್ಟೇ ಅಲ್ಲ, ಮುಂದಿನ ಸ್ತುತಿಯಲ್ಲಿ ಏನು ಹೇಳಿದರು ಭಗವತ್ಪಾದ ಶಂಕರ್, ಮುಂದಿನ ಸ್ತುತಿಯಲ್ಲಿ ಹೇಳಿದರು, ಅಹೋ ಧೃತಂ ಸ್ವನಂ ಶುತಂ ಮಹೇಶಿ ಕೇಶ ಜಾತಟೆ. ಏನು ಘರ್ಜನೆ ಆ ನರ್ಮದೆಯದ್ದು ಪ್ರವಾಹ ತುಂಬಿ ಬಂದಾಗ, ಅದ್ಭುತವಾದಂಥ ದೃಶ್ಯ ನರ್ಮದಾ ನದಿಯ ಒಂದು ಆ ಪ್ರವಾಹ. ಅಲ್ಲ, ಎಲ್ಲ ನದಿಯಲ್ಲೂ ಹಾಗೆ, ಅದು ಕೆಲವು ನದಿಗಳನ್ನಂತೂ ಅದ್ಭುತ. ಅದನ್ನು ಇಟ್ಕೊಂಡು ಭಗವತ್ಪಾದ ಶಂಕರ್, ಅಹೋ ಧೃತಂ ಸ್ವನಂ ಶ್ರುತಂ ಮಹೇಶಿ ಕೇಶ
ಕೇಶಜಾತಟೆ. ಆ ಮಹೇಶಿಯ ಕೇಶದಲ್ಲಿ ಹುಟ್ಟಿದಂತಹ ಹೇ ತಾಯಿ ನರ್ಮದೇ, ನಿನ್ನ ಸ್ವನ, ನಿನ್ನ ಗರ್ಜನೆ ಅಬ್ಬ ಅದ್ಭುತವಾದದು. ಅಷ್ಟು ಮಾತ್ರವಲ್ಲ, ಕಿರಾತ ಸೂತ ಬಾಡವೇಶು ಪಂಡಿತೆ ಶಠೇ ನಟೆ. ಕಿರಾತರಂತಹ ವ್ಯಕ್ತಿಗಳಿಗೂ ಕೂಡ ಸದ್ಗತಿಯನ್ನು, ಅವರಿಗೆ ಮುಕ್ತಿಯನ್ನು ಕೊಡತಕ್ಕಂತಹ ನಿನ್ನ ಸಾಮರ್ಥ್ಯ, ನಿನ್ನ ಒಂದು ಪವಿತ್ರತೆ ಎಂಥವನಿಗೂ ಆಶ್ಚರ್ಯವನ್ನುಂಟು ಮಾಡಲೇಬೇಕು. ಅಂಥ ನೀನು ದುರಂತ ಪಾಪ ತಾಪಹಾರಿ ಸರ್ವ ಜಂತು ಶರ್ಮದೇ. ಮತ್ತೆ ಮೂರನೇ ಪಂಕ್ತಿಯಲ್ಲಿ ಅದ್ಭುತವಾದ ಮಾತನ್ನು ಹೇಳಿದರು ಭಗವತ್ಪ. ಶಿವಪುರಾಣದಲ್ಲಿ ಏನು ವಿಸ್ತಾರವಾಗಿ ಕಥೆ ರೂಪದಲ್ಲಿ ಹೇಳಿದರು ಭಗವತ್ಪಾದ ಶಂಕರರು, ಕಿರಾತ ಸೂತ ಅಂತ ಹೇಳಿದ ಮುಂದಿನ ಲೈನ್ನಲ್ಲಿ, ಅದರ ಮುಂದಿನ ಪಂಕ್ತಿಯಲ್ಲಿ ದುರಂತ ಪಾಪ ತಾಪ ಹಾರಿ, ಆ ಧನು ಒಂದು ಹಸು ಬ್ರಹ್ಮಹತ್ಯ ದೋಷ ಮಾಡಿತು, ಎಂಥ ಪಾಪ. ಅಂಥ ಪಾಪವನ್ನು ಕೂಡ ಸರ್ವ ಜಂತು ಶರ್ಮದೆ, ಅದನ್ನು ದೂರ ಮಾಡಿ ಮಂಗಳವನ್ನು ಉಂಟು ಮಾಡುವಂತಹ ಹೇ ತಾಯಿ ನರ್ಮದೇ, ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ. ಹರ ಪಾರ್ವತೀಪತೈ ಹರ ಹರ ಮಹದೇವ, ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.